ಸಂದರ್ಶನದಲ್ಲಿ ನಮ್ಮ ಜೊತೆ ಇದ್ದಾರೆ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಮುನ್ಸಿಪಲ್ ಕೌನ್ಸಿಲರ್ ಆದಂತಹ ಸನ್ಮಾನ್ಯ ಶ್ರೀ ಟಿ ಎಸ್ ಮೋಹನ್ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೆ ನಮ್ಮ ಸೋಷಿಯಲ್ ಮೀಡಿಯಾ ಪರವಾಗಿ ಹಾರ್ದಿಕ ಸ್ವಾಗತ ಸರ್. ನಮಸ್ಕಾರ ಸರ್. ತಮ್ಮ ಒಂದು ಕಿರುಪರಿಚಯ ನಮ್ಮ ಒಂದು ವೀಕ್ಷಕರ ಮುಂದೆ. ನನ್ನ ಹೆಸರು ಟಿ ಎಸ್ ಮೋಹನ್ ಅಂತೇಳಿ, ಶಿಕಾರಿಪುರ ತಾಲೂಕು ದೊಡ್ಡಗೇರಿ ಶಿಕಾರಿಪುರ. ನಮ್ಮ ತಂದೆಯ ಹೆಸರು ತ್ಯಾಗರ್ತಿ ಸಿದ್ದಪ್ಪ ಅಂತೇಳಿ, ಓಕೆ, ನಮ್ಮ ತಾಯಿ ಹೆಸರು ಗೌರಮ್ಮ ಅಂತೇಳಿ. ಇವರಿಗೆ ಸಿದ್ದಪ್ಪ ಗೌರಮ್ಮಗೆ ಇಬ್ಬರು ಜನ ಗಂಡು ಮಕ್ಕಳು, 5 ಜನ ಹೆಣ್ಮಕ್ಕಳು. ಓಕೆ. ರೈತಾಪಿ ಜೀವನದಿಂದ ನಮ್ಮ ತಂದೆ ತಾಯಿಗಳು ಉಳಾಗದ್ದೆಯಲ್ಲಿ ತಪ್ಪಿನ ಮಾಡ್ತಾ ಬಂದಿದ್ದರು. ಓಕೆ. 1986 ನಮ್ಮಣ್ಣ ಯಡಿಯೂರಪ್ಪನವ್ರ ಜೊತೆಗೆ ಸೇರ್ಕೊಂಡು ತುರ್ತು ಪರಿಸ್ಥಿತಿ ಒಳಗೆ ಇಂದಿರಾ ಗಾಂಧಿಗೆ ಧಿಕ್ಕಾರ ಅಂತ ಹೇಳಿ ಪ್ರಪ್ರಥಮ ಬಾರಿಗೆ ಜೈಲಿಗೆ ಪ್ರವೇಶ ಮಾಡಿದ್ರು. ಅವತ್ತಿಂದ ನಮ್ಮ ರಾಜಕೀಯ ಜೀವನ ಪ್ರಾರಂಭ ಆಯಿತು. ತಮ್ಮ ಒಂದು ರಾಜಕೀಯ ಪ್ರವೇಶ ಅಲ್ಲಿಂದ ಸ್ಟಾರ್ಟಿಂಗ್ ಅಲ್ಲಿಂದ ಪ್ರಾರಂಭ ಆಯಿತು. ಆದರೆ ಈ ರಾಜಕೀಯಕ್ಕೆ ಪ್ರವೇಶ ಮಾಡಲು ತಮಗೆ ಒಂದು ಆದರ್ಶ ವ್ಯಕ್ತಿ ಯಾರು ಮತ್ತು ಯಾಕೆ ಅಂತ ಹೇಳ್ತೀವಿ ಸರ್? ನಮಗೆ ಈ ರಾಜಕೀಯ ಪ್ರವೇಶಕ್ಕೆ ಆದರ್ಶ ವ್ಯಕ್ತಿ ಅಂದರೆ ಸನ್ಮಾನ್ಯ ಶ್ರೀ ಬಿ ಎಸ್ ಯಡಿಯೂರಪ್ಪನವರು. ಓಕೆ. ಅವರು 1983 ಮುಂಚೆ ಬಡವರ ಬಗ್ಗೆ ಹೋರಾಟ ಮಾಡ್ಕೊಂತ ಜೀತದಾಳು ಅಂತೇಳಿ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಇಲ್ಲಿ ಬಂದಿಗಾನೆ ತೋಟಗಾರಿಕೆ ಸಚಿವರು ವೆಂಕಟಪ್ಪನವರು ಅಂತ ಇದ್ದರು. ಆ ಟೈಮ್ನಲ್ಲಿ ಜೀತದಾಳು ಅಂತೇಳಿ ಜೀತವಿಮುಕ್ತಿ ಪದ್ಧತಿಯನ್ನು ಜಾರಿ ತಂದಿದ್ರು ಕಾಂಗ್ರೆಸ್ ಸರ್ಕಾರ ಇದ್ದಾಗ. ಆ ಜೀತವಿಮುಕ್ತಿ ಪದ್ಧತಿಯನ್ನು ಜಾರಿಗೆ ಬಂದಂಥ ಸಂದರ್ಭದಲ್ಲಿ ಆ ಜೀತದಾಳುಗಳಿಗೆ ಅವ್ರಿಗೆ ಹಣನ ಕೊಡದೇ ಬೇರೆ ಹೆಸರ ಮೇಲೆ ಸೈನ್ ಮಾಡಿಕೊಂಡು ದುಡ್ಡು ಹೊಡೆಯುವಂಥ ಸಂದರ್ಭದಲ್ಲಿ ಯಡಿಯೂರಪ್ಪನ ಜೊತೆಗೂಡಿ ನಾವೆಲ್ಲ ಹಿಡಿದು ರಾತ್ರಿ ಸ್ಟ್ರೈಕ್ ಮಾಡಿ ಡಿ ಸಿ ಬಂದು ಇತ್ಯರ್ಥ ಆಗಿಬಿಟ್ಟು ನಾವು ಸ್ಟ್ರೈಕ್ ಕೂತ್ಕೊಂಡಿದ್ವಿ. ಅದಲ್ಲದೆ ಕೂಲಿಗಾಗಿ ಕಾಳು ಯೋಜನೆ ಅಂತ ಇತ್ತು ಅವಾಗ. ಅದನ್ನು ಅಷ್ಟೇ ಎಲ್ಲ ಕಾಂಟ್ರಾಕ್ಟ್ಗಳಿಗೆ ಕೂಲಿಗಾಗಿ ಕಾಳು ಯೋಜನೆ ಕೊಟ್ಟು ಅದು ಶ್ರೀಮಂತರುಗಳಿಗೆ ಮಾರಾಟ ಮಾಡ್ಕೊಂಡಿದ್ರು. ಅದನ್ನೆಲ್ಲ ಯಡಿಯೂರಪ್ಪನವರು ಸಮೇತ ನಾವು ಎಲ್ಲ ಹಿಡಿದು ಅದನ್ನ ಡಿ ಸಿಗೆ ಹ್ಯಾಂಡ್ ಓವರ್ ಮಾಡಿಸಿದ್ವಿ. ಅವತ್ತಿಂದ ಅವರು ಆಧರಿಸಿರೋದು ನಮಗೆಲ್ಲ, ಯಾಕಂದ್ರೆ ಬಡವರಿಗೆ ಸಿಗಬೇಕಾದಂಥ ಸವಲತ್ತುಗಳು ನೇರವಾಗಿ ಸರ್ಕಾರದಿಂದ ಬಡವರು ಸಿಗಲಿಲ್ಲ ಅಂತ ಹೇಳಿ ಹೋರಾಟ ಮಾಡ್ಕೊಂತ ನಮ್ಮಂಥ ಹುಡುಗರು ನಾವು ಯುವಕರನ್ನು ಕಟ್ಕೊಂಡು ಹೋರಾಟ ಮಾಡ್ಕೊಂತ ನಮ್ಮ ಮುಖಾಂತರ ಇದನ್ನೆಲ್ಲ ಸ್ಟ್ರೈಕ್ ವಗೈರೆ ಮಾಡ್ಕೊಂತ ಅವರು ಈ ಮಟ್ಟಕ್ಕೆ ಯಡಿಯೂರಪ್ಪನ ಬೆಳೆದ್ರು. ಅವ್ರನ್ನ ಹಿಂಬಲಿಸ್ಕೊಂತ ನಾವು ಬೆಳೀತಾ ಬಂದ್ವಿ. ಅವರ ಆದರ್ಶ ಇಟ್ಕೊಂತ ಒಂದು ರಾಜಕೀಯಕ್ಕೆ ಪ್ರವೇಶ ಮಾಡಿದ ನಂತರ ತಮ್ಮ ಮುನ್ಸಿಪಲ್ ಕೌನ್ಸಿಲರ್ ಆಗಿ ತಮ್ಮ ಒಂದು ವಾರ್ಡ್ನಲ್ಲಿ ಆಗಿರ್ಬೋದು ಕ್ಷೇತ್ರದಲ್ಲಿ ಆಗಿರ್ಬೋದು ಒಂದು ಅಭಿವೃದ್ಧಿ ಕೆಲಸ ಕಾರ್ಯಗಳು ಯಾವ ಥರ ಒಂದು ಅಭಿವೃದ್ಧಿ ಕೆಲಸ ಕಾರ್ಯಗಳು ಮಾಡಿದ್ದೀರಾ ಸರ್? ನಾನು 2001 ಮುನ್ಸಿಪಲ್ ಕೌನ್ಸಿಲರ್ ಆದೆ. ಆ ಟೈಮ್ನಲ್ಲಿ ಯಡಿಯೂರಪ್ಪನವರು ಸೋತಿದ್ರು. ಓಕೆ. ಅವರು ಎಮ್ ಎಲ್ ಎ ಸೀಟಿಂದ ಸೋತಿದ್ರು ಎಮ್ ಎಲ್ ಎ ಎಲೆಕ್ಷನಲ್ಲಿ. ಆ ಟೈಮ್ನಲ್ಲಿ ನಾನು ಮುನ್ಸಿಪಲ್ ಎಲೆಕ್ಷನಲ್ಲಿ ಗೆದ್ದಿದ್ವಿ. ನಾವು ಬಿ ಜೆ ಪಿಯಿಂದ 13 ಗೆದ್ದಿದ್ವಿ, ಕಾಂಗ್ರೆಸ್ನಿಂದ 10 ಗೆದ್ದಿದ್ರು. ಓಕೆ. ಆ ಸಂದರ್ಭದಲ್ಲಿ ಬೇರೆ ಬೇರೆ ನನಗಿಂತ ಒಬ್ಬ ಶಾಂತಿರಪ್ಪ ಗೌಡರು ಅಂತ ಇದ್ದಾರೆ, ಅವ್ರ ಹಳ್ಳಿಯವರೊಬ್ಬರು ಎಲ್ ಎಲ್ ಬಿ ಮಾಡ್ಕೊಂಡಿದ್ರು, ಅವರು ಗೆದ್ದಿದ್ರು. ಅವ್ರನ್ನೆಲ್ಲರನ್ನೂ ಬಿಟ್ಟು ಯಡಿಯೂರಪ್ಪನವರು ಅಧ್ಯಕ್ಷರಾಗಂದು ಮಾಡೋ ಸಂದರ್ಭದಲ್ಲಿ ನನ್ನ ಹೆಸರನ್ನೇ ಹೇಳಿದ್ರು, ಅಂದರೆ ಮೋಹನ್ ಹೆಸರೇ ಆಗಬೇಕು, ನಾವೆಲ್ಲ ಸೋತಿದ್ದೀವಿ, ಪ್ರಬಲವಾಗಿರುವಂಥ ನಡೆಸ್ಕೊಂಡು ಹೋಗೋರು ಬೇಕು ಅಂತೇಳಿ ನನ್ನನ್ನು ಮುನ್ಸಿಪಲ್ ಅಧ್ಯಕ್ಷರನ್ನು ಮಾಡಿದ್ರು. ಆ ಸಂದರ್ಭದಲ್ಲೂ ನಮ್ಮ ಸರ್ಕಾರ ಕಾಂಗ್ರೆಸ್ನವ್ರು ಇತ್ತು, ಬರಗಾಲ ಇತ್ತು, ಕಾಗೋಡು ತಿಮ್ಮಪ್ಪನವರು ಅವಾಗ ಶಿವಮೊಗ್ಗ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾಗಿದ್ದರು. ಓಕೆ. ಅವ್ರ ಹತ್ರ ನಾನು ನಮ್ಮ ಪುರಸಭೆ ಕಷ್ಟ ಕಾರ್ಯಗಳನ್ನು ಹೇಳಿಕೊಂಡು 12 ಲಕ್ಷ ರೂಪಾಯಿ ಬರಗಾಲ ಕಾಮಗಾರಿ ಥರ ಹರ್ಸಾಹಸ ಮಾಡಿದ್ದೆ ನಾನು. ಅಂಥ ಸಂದರ್ಭದಲ್ಲಿ ತಂದುಕೊಂಡು ಕೊನೆಗೆ ಹೆಚ್ಚು ಕಡಿಮೆ 1 ಕೋಟಿ ರೂಪಾಯಿ ನೀರಿನ ಕಂದ ಇತ್ತು, 80 ಲಕ್ಷ ರೂಪಾಯಿ ನಮ್ಮ ತೋಟದಲ್ಲಿ ವಸೂಲಿ ಮಾಡಿದೆ ನಾನು. ಅವಾಗ ನಮ್ಮ ಪುರಸಭೆ ನೌಕರಿಗೆ ಸ್ವೀಪರ್ಸ್ಗಳಿಗೆ ಪುರಸಭೆಯಿಂದ ನಾವು ಸಂಬಳ ಬರೆಸಬೇಕಾಗಿತ್ತು. ಆ ಸಂದರ್ಭದಲ್ಲಿ ದುಡ್ಡಿಲ್ಲ, ನಾನು ಅಧ್ಯಕ್ಷನಾದಾಗ 6 ಸಂಬಳ ಕೊಟ್ಟಿರಲಿಲ್ಲ, ಪುರಸಭಾ ಎಲ್ಲ ಸ್ವೀಪರ್ಸ್ಗಳು ಸ್ಟ್ರೈಕ್ ಮಾಡ್ತೇವೆ ಅಂತ ಬಂದರು. ಅದನ್ನೆಲ್ಲ ತಡೆ ಹಿಡಿದು ನಾನು ಹೊರಗಡೆ ಕೈ ಸಾಲ ಅಂತೇಳಿ ಇಸ್ಕೊಂಡೋಗಿ 3 ಲಕ್ಷ ರೂಪಾಯಿ ಇಸ್ಕೊಂಡೋಗಿ ಅವ್ರು 3 ಸಂಬಳ ಕೊಟ್ಟು ಆಡಳಿತ ಮಾಡ್ಕೊಂತ ಬಂದಂತ ನಾನು. ಓಕೆ. ಆ ರೀತಿ ಈಗ ಮುನ್ಸಿಪಲ್ ಕೌನ್ಸಿಲರ್ ಆಗಿ ತಮ್ಮ ಒಂದು ಕ್ಷೇತ್ರದಲ್ಲಿ ಇರ್ತಕ್ಕಂಥ ಶಿಕ್ಷಣ ಮತ್ತು ಶಾಲೆಗಳ ಬಗ್ಗೆ ಯಾವ ಥರ ಒಂದು ಗಮನ ಹರಿಸ್ತದೆ? ನಾನು ಫಸ್ಟ್ ಪುರಸಭಾ ಅಧ್ಯಕ್ಷನಾದಾಗ ಶಿಕಾರಿಪುರ ನಗರದ ವ್ಯಾಪ್ತಿಯಲ್ಲಿ ಬರುವಂಥ ಎಲ್ಲ ಶಾಲೆಗಳಿಗೆ ಶೌಚಾಲಯಗಳು ಕಟ್ಟಿಸ್ಕೊಟ್ಟೆ. ಆಮೇಲೆ 18% ದುಡ್ಡು ನಾವು ಖರ್ಚು ಮಾಡಿದ್ರೆ 18% ತೆಗೆದಿಡಬೇಕು. SC ST ಗೆ ಎಲ್ಲ SC ST ಮಕ್ಕಳುಗಳಿಗೆ 18% ಅವರು ವಿದ್ಯಾಭ್ಯಾಸಕ್ಕೋಸ್ಕರ ಹಣ ತೆಗೆದಿಟ್ಟೆ.
ಅಂದರೆ ಎಸ್ ಎಲ್ ಸಿ ಒಂದರಿಗೆ ಇಷ್ಟು ಹೆಚ್ಚಿಗೆ ಮಾರ್ಕ್ಸ್ ತೆಗೆದ್ರಿ, ನೈನ್ತಲ್ಲಿ ಹೆಚ್ಚಿಗೆ ಮಾರ್ಕ್ಸ್ ತೆಗೆದ್ರಿ 1,000, ಎಸ್ ಎಲ್ ಸಿ ಹೋದ್ರೆ 2,000, ಡಿಗ್ರಿ ಹೋದ್ರೆ 3,000, ಡಿಗ್ರಿಗಿಂತ ಮೇಲ್ಪಟ್ಟು ಹೋದ್ರೆ 5,000 ಅಂತೇಳಿ ಪ್ರತಿ ಅದನ್ನ ಇದುವರೆಗೂ ಜಾರಿ ಇಟ್ಕೊಂಡು ಅದನ್ನ ಕಾಯಂಗೊಳಿಸ್ತಾ ಬಂದಿದ್ದೇನೆ. ಈಗೂ ನಾನು ಹಾಲಿ ಮುನ್ಸಿಪಲ್ ಸದಸ್ಯ ಇದ್ದೇನೆ, ಅದು ಕಂಟಿನ್ಯೂ ಆಗಿ ನಡೆಸ್ಕೊಂತ ಬರ್ತಾ ಇದ್ದೀವಿ. ಅದು ಎಜುಕೇಷನ್ಗೆ ಫಸ್ಟ್ ಆದ್ಯತೆ ಕೊಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ನಾವು ಮಾಡ್ತಾ ಬಂದೀವಿ. ಓಕೆ, ಒಂದು ಇದೇ ರೀತಿಯಂತ ಒಂದು ಶಾಲೆಗಳ ಸ್ವಚ್ಛ ಶೌಚಾಲಯ ಕಟ್ಟಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ, ಕಟ್ಟಿಸಿದ್ದೀನಿ ಅಂತ ಹೇಳಿದ್ರೆ, ಇದೇ ರೀತಿಯಲ್ಲಿ ಒಂದು ಸ್ವಚ್ಛತೆ ಬಗ್ಗೆ ಯಾವ ತರಹದ ಒಂದು ಕಾರ್ಯಕ್ರಮಗಳನ್ನ ಕೈಗೊಳ್ತಾ ಇದ್ದೀರಾ ತಮ್ಮ ಒಂದು ಕ್ಷೇತ್ರದಲ್ಲಿ, ಒಂದು ಯಾವ ತರಹದ ಮೇಂಟೆನೆನ್ಸ್ ಮಾಡ್ತಾ ಇದ್ದೀರಾ? ಈಗಾಗಲೇ ನಮ್ಮ ಶಿಕಾರಿಪುರ ನಗರ ಸ್ವಚ್ಛತೆಗಳಿಗೆ ಹೆಚ್ಚಿನ ಗಮನ ಕೊಟ್ಟಿದ್ದಾರೆ ನಮ್ಮ ಪುರಸಭೆಯಿಂದ. ಆದರೂ ಒಂದು ಸನ್ಮಾನ್ಯ ಶ್ರೀ ಬಿ ಎಸ್ ಯಡಿಯೂರಪ್ಪನವರು ಈ ರಾಜ್ಯದ ಸಿ ಎಮ್ ಆದಮೇಲೆ, ಮುಖ್ಯಮಂತ್ರಿಗಳಾದಮೇಲೆ ಇಡೀ ನಗರಕ್ಕೆ ಎಲ್ಲ ರೋಡ್ಗಳನ್ನು ಕಾಂಕ್ರೀಟ್ ರೋಡ್ ಮಾಡಿದ್ದಾರೆ. ಅದಲ್ಲದೇ ಒಳಚರಂಡಿ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಕೊನೆಗೆ ನಮಗೆ ಕುಡಿಯೋ ನೀರಿನ ಒಂದು ಸ್ವಲ್ಪ ತಾಪತ್ರಯ ಇತ್ತು. ಶಿಕಾರಿಪುರ ನಗರದಲ್ಲಿ 87 ಕೊಳವೆ ಬಾವಿಗಳು ಇದ್ವು, 87 ಕೊಳವೆ ಬಾವಿಗಳಿದ್ವು, ಅವೆಲ್ಲ ನೀರು ಡೆತ್ ಹೋಗಿ ಸಿಗ್ತಾ ಇರಲಿಲ್ಲ. ಇಂಥ ಸಂದರ್ಭದಲ್ಲಿ ಸಿ ಎಮ್ ಸಾಹೇಬ್ರಿಗೆ ಕೇಳ್ಕೊಂಡಾಗ ಅಂಜನಾಪುರದಿಂದ ನೇರವಾಗಿ ಶಿಕಾರಿಪುರ ಟೌನಿಗೆ ಮತ್ತು ಸೆಳಗಪ್ಪ ಟೌನಿಗೆ ನೇರವಾಗಿ ಕುಡಿಯೋ ಯೋಜನೆಯನ್ನು ಮಾಡಿಕೊಟ್ರು. ಹಾಗಾಗಿ ನಮಗೆ ಇನ್ನು ಕ್ಲೀನಿಂಗ್ ಬಗ್ಗೆ ಅಷ್ಟೇ, ಯಾಕೆಂದರೆ ಎಲ್ಲ ಕಾಂಕ್ರೀಟ್ ರೋಡು ಅವೆಲ್ಲ ಆದಮೇಲೆ ನಮ್ಮ ಪುರಸಭೆ ನಮ್ಮ ಕೆಲಸಗಾರರಿಂದ ಒಳ್ಳೆ ಕ್ಲೀನಿಂಗ್ ಮಾಡ್ತಾ ಇದ್ದೀವಿ. ಎಲ್ಲ ಥರದ ಅನುಕೂಲತೆಗಳನ್ನ ನಗರದ ಜನಕ್ಕೆ ನಾವು ಈಗಾಗಲೇ ನೀಡಿದ್ದೀವಿ, ಇನ್ನೂ ನೀಡ್ತಾ ಇದ್ದೀವಿ. ಅಂದರೆ ಇದೇ ರೀತಿಯಲ್ಲಿ ತಮ್ಮ ಒಂದು ಕ್ಷೇತ್ರದಲ್ಲಿ ಇರ್ತಕ್ಕಂಥ ಒಂದು ಸಮಸ್ಯೆಗಳು, ಒಂದು ದೊಡ್ಡ ಸಮಸ್ಯೆ ಅನ್ನೋದು ಏನಿದೆ ಸರ್ ತಮ್ಮ ಒಂದು ಕ್ಷೇತ್ರದಲ್ಲಿ, ಯಾವ ತರಹದ ಒಂದು ಪ್ಲಾನಿಂಗ್ಸ್ ಮಾಡಿದ್ದೀರ ಯೋಜನೆಗಳು ಸಮಸ್ಯೆಗಳ ಬಗ್ಗೆ? ಸಮಸ್ಯೆಗಳು ಅಂದರೆ ಸದ್ಯ ಶಿಕಾರಿಪುರದಲ್ಲಿರೋ ಸಮಸ್ಯೆಗಳು ಅಂದರೆ ಬಡವರಿಗೆ ಸ್ವಲ್ಪ ಸೈಟ್ಗಳು ಕೊಡುವಂಥದ್ದು ಒಂದು ಸಮಸ್ಯೆ ಇದೆ. ಹೌದು, ಅದ್ರ ಬಗ್ಗೆ ನಾವು ಯಡಿಯೂರಪ್ಪನವರಿದ್ದಾಗ ಚರ್ಚೆ ಮಾಡಿದ್ವಿ. ಒಂದು 100 ಎಕರೆ ನಮಗೆ ಜಮೀನು ಬೇಕು. ಓಕೆ, ಜಮೀನು ಬೇಕು ಅಂದರೆ ರೈತರಿಂದನೂ ತೊಗೋಬೇಕು ನಾವು. ಹಾಗಾಗಿ ನಮ್ಮ ಅಣ್ಣಾರೊಬ್ಬರು, ಅವರು ಮಾಜಿ ಪುರಸಭಾ ಅಧ್ಯಕ್ಷರಾಗಿದ್ದರು, ಆಸರೆ ಕಮಿಟಿ ಅಧ್ಯಕ್ಷರು ಆಗಿದ್ದರು. ಆ ಸಂದರ್ಭದಲ್ಲಿ ಯಡಿಯೂರಪ್ಪ ಸಾಹೇಬರು ಸಿ ಎಮ್ ಆಗಿದ್ದರು. ಅವಾಗ ಮಿನಿಸ್ಟ್ರು ಕೃಷ್ಣಪ್ಪ ಮಿನಿಸ್ಟ್ರ್ ಜೊತೆ ಮಾತಾಡಿ 100 ರೂಪಾಯಿ ಜಮೀನು ತೊಗೊಳಕ್ಕೆ ವ್ಯವಸ್ಥೆನೂ ಮಾಡಿದ್ರು. ಆದರೆ ರೈತರು ಜಮೀನು ಕೊಡ್ಬೇಕಲ್ಲ, ರೈತರದ್ದು ಒಂದು 2-3 ಮೀಟಿಂಗು ಮಾಡಿದ್ರು. ಕೊನೆಗೆ ಏನಾಗಿತ್ತು, ನಮ್ಮಲ್ಲೆಲ್ಲ ಲೋಕಲಲ್ಲಿರೋ ಶಿಕಾರಿಪುರ ಟೌನ್ ಹತ್ರ ಇರೋರೆಲ್ಲರೂ ಜಮೀನು ಹೊರಗಡೆ ಇದ್ದಾವೆ, ಗ್ರಾಮದವರು ಎಲ್ಲ ಹತ್ರ ಶಿಕಾರಿಪುರ ಟೌನ್ ಇದ್ದಾವೆ. ಒಂದು ಬಾರಿ ಅವ್ರ ಹತ್ರ ಜಮೀನು ತೊಗೊಂಡು ಸೈಟ್ಗಳು ಮಾಡಿ ಕೊಟ್ಟಾಗಿದೆ. ಎರಡನೇ ಬಾರಿ ಅವ್ರ ಹತ್ರ ಹೋದಾಗ, ಸರ್ ನೀವು ಬೇರೆ ಕಡೆ ಯೋಜನೆ ಮಾಡಿರಿ, ಎಲ್ಲ ಗ್ರಾಮದವರ ಜಮೀನಿಗೆ ಬರ್ತಿರಲ್ಲ ಅಂತೇಳಿ ಸ್ವಲ್ಪ ತರ್ಕರಾರು ಮಾಡಿದ್ರು. ಹಂಗಾಗಿ ಅದೊಂದು ಸಮಸ್ಯೆ, ಒಂದು ಹೆಚ್ಚು ಕಡಿಮೆ ಒಂದು 2,500-3,000 ಸೈಟ್ ಬೇಕಾಗಿದೆ ನಮ್ಗೆ ಅರ್ಜೆಂಟಾಗಿ. ಸೈಟಿನ ಬಗ್ಗೆ ಗಮನ ಕೊಡ್ತಾ ಇದ್ದೇವೆ, ಖಾಲಿ ಎಂ ಪಿಗಳ ಹತ್ರ ಮಾತಾಡಿದ್ದೇವೆ. ಇಲ್ಲಿ ನಮ್ಮ ಪಕ್ಕದಲ್ಲೇ ಗೋಮಾಳ ಇದೆ ನೆಲವಾಗಲ ಹತ್ರ, ಅದು ಸರ್ಕಾರದ ಗೋಮಾಳ ತಗೊಂಡು ನಾವು ಸೈಟ್ ಮಾಡೋಕೆ ಬರೋಂಗಿಲ್ಲ ಅಂತ ಹೇಳ್ತು ಕಾನೂನು. ಅದೊಂದು 60 ಎಕರೆ ಇದೆ, ಒಳ್ಳೆ ಸಮನತ್ತಲ ಜಮೀನು ಇದೆ, ಒಳ್ಳೆ ಗ್ರಾಮ ಸಿಗೋ ಅಂತ ಜಮೀನು, ಅಲ್ಲಿ ಸೈಟ್ ಮಾಡೋಕೆ ಅಂತ ಹೇಳಿದಾಗ ಅದೇ ಸರ್ಕಾರದ ತೊಡಗಿಂದ ಆಗಿಲ್ಲ, ಅದನ್ನ ಕ್ಲಿಯರ್ ಮಾಡ್ತೀನಿ ಅಂತೇಳಿ ಎಂ ಪಿಗಳು ಹೇಳಿದ್ದಾರೆ. ಅದಾದಮೇಲೆ ಇದೆ ದೊಡ್ಡ ಸಮಸ್ಯೆ ಅಂದ್ರೆ ಈಗ ಅದೊಂದೇ ಇರೋದು. ಇದೇ ರೀತಿಯಲ್ಲಿ ತಾವೊಂದು ಒಂದು ರಾಜಕೀಯ ವ್ಯವಸ್ಥೆಯಲ್ಲಿ ಮುನ್ಸಿಪಲ್ ಕೌನ್ಸಿಲರ್ ಆಗಿ ತಮ್ಮ ಒಂದು ಕ್ಷೇತ್ರದಲ್ಲಿ ಇರ್ತಕ್ಕಂಥ ಒಂದು ಹ್ಯಾಂಡಿಕ್ಯಾಪ್ಸ್ ಒಂದು ಅಂಗವಿಕಲರ ಬಗ್ಗೆ ತಾವು ಯಾವ ಥರ ಮೈಂಟೆನೆನ್ಸ್ ಮಾಡ್ತಾ ಇದ್ರಿ, ಸರ್ಕಾರದಿಂದ ಬರ್ತಕ್ಕಂಥ ಸೌಲಭ್ಯಗಳನ್ನು ಯಾವ ರೀತಿಯಲ್ಲಿ ಮುಟ್ಟಿಸ್ತಾ ಇದ್ರಿ? ಸರ್ಕಾರ ನೀವು ಹೇಳಿದಾಗೆ ಪ್ರತಿ ನಂದು ಒಂದೇ ಏರಿಯಾದಾಗೆ ನಾನು ಹೇಳ್ತಲ್ಲ, ಶಿಕಾರಿಪುರ ಟೌನಲ್ಲಿ ಮುನ್ಸಿಪಲ್ ವ್ಯಾಪ್ತಿ ಇವರಂತ ಎಲ್ಲ ಹ್ಯಾಂಡಿಕ್ಯಾಪ್ಗಳಿದ್ದಾರೆ, ಎಲ್ಲ ಇದ್ದಾರೆ. ಅದನ್ನೆಲ್ಲ ಗುರುತು ಮಾಡ್ತಾ ಇದ್ದೀವಿ, ಈ 18% ಇರ್ಬೋದು ಅಥವಾ ಜನರಲ್ ಫಂಡಲ್ಲಿ 2% ಇರ್ಬೋದು, ಎಲ್ಲ ಹ್ಯಾಂಡಿಕ್ಯಾಪ್ಗಳಿಗೆ 3 ಗಾಲಿ ವೆಹಿಕಲ್ ನೋಡ್ಕೊಟ್ಟಿದ್ದೇವೆ. ಹೆಚ್ಚು ಕಡಿಮೆ ಈ ಅವಧಿಯಲ್ಲಿ ಒಂದು 15 ಹ್ಯಾಂಡಿಕ್ಯಾಪ್ಗಳಿಗೆ ನಾವು ಅಲ್ಲಿ ಕೊಟ್ಟಿದ್ದೇವೆ. ಆ ಥರ ಸಿಗುವಂಥ ಸವಲತ್ತುಗಳನ್ನ ಹ್ಯಾಂಡಿಕ್ಯಾಪ್ಗಳಿಗೆ ವ್ಯವಸ್ಥಿತವಾಗಿ ನಾವು ಮುಟ್ಸೋಕೆ ಪ್ರಯತ್ನ ಮಾಡಿದ್ದೀವಿ. ಇದೇ ರೀತಿಯಲ್ಲಿ ತಮ್ಮ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಒಂದು ವಿಧವೆಯರಾಗಿರ್ಬೋದು, ಒಂದು ಮಹಿಳೆಯರಾಗಿರ್ಬೋದು, ತಾವೇನು ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್? ನಮ್ಮ ಕ್ಷೇತ್ರದಲ್ಲಿರುವಂಥ ವಿಧವೆಯರಿಗೆ ಅಥವಾ ಮಹಿಳೆಯರಿಗೆ ಸನ್ಮಾನ್ಯ ಶ್ರೀ ಬಿ ಎಸ್ ಯಡಿಯೂರಪ್ಪನವರು ಅವರ ಇದರ ಅವಧಿಯೊಳಗೆ ವಿಧವಾಯತನ ಅಂತೇಳಿ ಏನು ಹೆಚ್ಚಿಗೆ ಮಾಡೋದಲ್ಲ. ಓಕೆ, ಅದನ್ನೆಲ್ಲ ಮಾಡಿಸ್ಕೊಟ್ಟಿದ್ದೀವಿ. ಅದಲ್ಲದೇ ಈಗೇನು ಸೆಂಟ್ರಲ್ ಗೌರ್ಮೆಂಟ್ ಮೋದಿ ಸರ್ಕಾರ ಹೌದು ಮೊನ್ನೆ ಅನೌನ್ಸ್ ಮಾಡ್ತಲ್ಲ ವಿಮೆ ಕಟ್ಟೋಕೆ, ಓಕೆ
ಅದರೆಲ್ಲರೂ ನಮ್ಮ ನಮ್ಮ ಏರಿಯಾದಿಂದ ಬಡ ಹೆಣ್ಮಕ್ಳಿಗೆ ನಾವೇ ಕರ್ಕೊಂಡೋಗಿ ಸ್ವತಃ ನಮ್ಮ ಜೇಬಿಂದನೇ ದುಡ್ಡು ಕೊಟ್ಟು ಒಂದು ವರ್ಷಕ್ಕೆ 12 ರೂಪಾಯಿ ಇನ್ನೊಂದು 33 ರೂಪಾಯಿದು ಎರಡು ವಿಮೆ ಇದ್ದಾವೆ ಅದನ್ನೆಲ್ಲ ಅಂದ್ರೆ ನಾನೊಬ್ಬನೇ ಅಲ್ಲ ಇಡೀ ನಮ್ಮ BJP ಕೌನ್ಸಿಲ್ ನಾವು ಗೆದ್ದಿರೋಂಥ BJPನ ಎಲ್ಲ ಕೌನ್ಸಿಲರು ಅವ್ರವ್ರ ವಾರ್ಡಿನ ಜನಗಳನ್ನ ವಿಧವೆಯರನ್ನ ಬಡವ್ರನ್ನ ಕರ್ಕೊಂಬಂದು ಸಾಲಿಡಾಗಿ ನಾವು ವಿಮೆಯನ್ನು ಮಾಡಿಸ್ಕೊಟ್ಟಿದ್ದೇವೆ. ಓಕೆ, ತಾವೊಂದು ಇದೇ ರೀತಿಯಲ್ಲಿ ಒಂದು ರಾಜಕೀಯ ವ್ಯವಸ್ಥೆಯಲ್ಲಿ ಮುನ್ಸಿಪಲ್ ಕೌನ್ಸಿಲರ್ ಆಗಿ ಇಷ್ಟೆಲ್ಲ ಕೆಲಸ ಕಾರ್ಯಗಳು ಮಾಡಿದ್ದೀರಾ, ನೆಕ್ಸ್ಟ್ ಒಂದು ರಾಜಕೀಯ ಜೀವನದಲ್ಲಿ ಯಾವ ಮಟ್ಟಕ್ಕೆ ಬೆಳೆದ್ರೆ ತಮ್ಮ ಒಂದು ಕ್ಷೇತ್ರ ಅಭಿವೃದ್ಧಿ ಮಾಡಬಹುದು ಅನ್ನೋ ಒಂದು ಚಿಂತನೆ ತಮ್ಮ ಮನಸ್ಸಲ್ಲಿದೆ ಸರ್? ಈಗಾಗಲೇ ನೀವು ಹೇಳಿದಾಗೆ ಶಿಕಾರಿಪುರ ತಾಲೂಕಿನಲ್ಲಿ ನಾವು ಅಲ್ಲಿ ಬೆಳೆದು ಪ್ರಬುದ್ಧ ರಾಜಕಾರಣಿಗಳೇ ಇರೋದು. ಅದು ಯಡಿಯೂರಪ್ಪನ ಫಾಲೋವರ್ಸ್ ಅಂದರೆ ಅವರೆಲ್ಲರೂ ಪ್ರಬುದ್ಧವಾದಂಥ ರಾಜಕಾರಣಿಗಳೇ, ಅದರಲ್ಲಿ ಬೇರೆ ಮಾತಿಲ್ಲ. ಓಕೆ, ಯಾಕೆಂದರೆ ನಾನು 2 ಬಾರಿ ಅಧ್ಯಕ್ಷ ಆಗಿದ್ದೇನೆ ಪುರಸಭೆಗೆ, 3ನೇ ಬಾರಿ ಕೌನ್ಸಿಲರ್ ಆಗಿದ್ದೇನೆ. ನಮಗೆ ಮೇಲೆ ಬೆಳಬೇಕಂತಲ್ಲ, ನಮ್ಮ ಗುರುಗಳು ಅಂದರೆ ಯಡಿಯೂರಪ್ಪನವ್ರು ಹಾಕಿದ ದಾರಿಯಲ್ಲಿ ನಾವು ನಡೆಯುವಂಥವ್ರು ಬೆಳೆಯ ಪ್ರಶ್ನೆಯಲ್ಲಿ ಈಗಾಗಲೇ ಯಾಕಂದರೆ ಯಡಿಯೂರಪ್ಪನ ಬೆಳೆದಾರೆ, ಈಗ ರಾಘವೇಂದ್ರ ಬೆಳೆದಾರೆ, ಅವರು ಒಳ್ಳೆ ಕೆಲಸ ಅಪ್ಪನ ಸಲಹೆ ತಗೊಂಡು ಅವರು ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗ್ತಾರೆ. ಅವ್ರ ಬ್ಯಾಕ್ಗ್ರೌಂಡ್ ಸಪೋರ್ಟಾಗಿ ನಾವು ನಿಂತ್ಕೊಂಡು ಈ ತಾಲೂಕನ್ನ ಒಳ್ಳೆ ವ್ಯವಸ್ಥಿತವಾಗಿ ಬೆಳೆಸೋಂಥ ಪ್ರಯತ್ನ ನಾವು ಮಾಡ್ತಿದ್ದೀವಿ. ಸರ್, ಕೊನೆಯದಾಗಿ ತಮ್ಮ ಒಂದು ಇವರು ರೈತರ ಒಂದು ಸರಣಿ ಆತ್ಮಹತ್ಯೆ ಅಂತೇಳಿ ರೀಸೆಂಟ್ ನಡೀತು, ಸೊ ಅಂತ ಒಂದು ರೈತರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರ ಸರ್? ರೈತ ಒಂದು ದೇಶದ ಬೆನ್ನೆಲುಬು ಅಂತ ಹೇಳ್ತಾರೆ, ತಾವು ಅವ್ರಿಗೆ ಏನು ಸಲಹೆ? ಅದೇ ಸನ್ಮಾನ್ಯ ಶ್ರೀ ಇಂದಿರಾ ಗಾಂಧಿ ಅವರಿದ್ದಾಗ, ರೈತರ ಈ ದೇಶದ ಬೆನ್ನೆಲುಬು, ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳಿ ಬಿಟ್ಕೊಟ್ಕೊಂಡ್ರು. ಆದ್ರೆ ಅದೇನೋ ಅವತ್ತಿಂದ ಇವತ್ತಿನವರೆಗೂ ರೈತರಿಗೆ ಸಿಗಬೇಕಾದಂಥ ಸರಿಯಾದ ಸವಲತ್ತುಗಳು ನೇರವಾಗಿ ಯಾವುದೇ ಸರ್ಕಾರ ಇರ್ಬೋದು ಸಿಗಲಿಲ್ಲ. ಯಾಕೆಂದರೆ ಒಂದು ಬಾರಿ ಯಡಿಯೂರಪ್ಪನವ್ರು CM ಇದ್ದಾಗ ಗೊಬ್ಬರದ ಅಭಾವ ಬಂತು. ಗೊಬ್ಬರದ ಅಭಾವ ಬಂದಾಗ ಇದೇ ಇದು ಧಾರವಾಡದಲ್ಲಿ ಸ್ವಲ್ಪ ಗಲಾಟೆ ಆಗಿ ಒಂದು ಸ್ವಲ್ಪ ಗೋಲಿಬಾರ ಆಯಿತು. ಆವಾಗ ಯಡಿಯೂರಪ್ಪಗೆ ಆ ಪಟ್ಟ ಕಟ್ಟಿದ್ರು. ಅದು ಈಗ ಅದೇ ರೈತರು 100 ಜನ ಕಾಂಗ್ರೆಸ್ ಅಧಿಕಾರ ಇರುವಂಥದ್ದಲ್ಲಿ ಸತ್ರು. ಹಂಗಾದ್ರೆ ಈ ಪಟ್ಟ ಯಾರು ಕಟ್ಕೋಬೇಕು? ಇದು ಕಾಂಗ್ರೆಸ್ಗೆ ಸಲ್ತೈತೆ ಹೊರತು ಬೇರೆಯವ್ರಿಗೆಲ್ಲ. ಇದು ಹಂಗಂತ ಹೇಳಿ ನಾನೊಬ್ಬ ರೈತನ ಮಗನಾಗಿ ಯಾವುದೇ ಕಾರಣಕ್ಕೂ ರೈತ ಯಾವುದೇ ಉದ್ದೇಶ ಇಟ್ಕೊಂಡು ಆತ್ಮಹತ್ಯೆ ಮಾಡ್ಕೋಬಾರ್ದು. ಬಂದಿದ್ದನ್ನ ಫೇಸ್ ಮಾಡಬೇಕು. ಏನೇ ತೊಂದರೆ ಬಂದರೂ ನಾವು ಈ ದೇಶಕ್ಕೆ ಈ ರೈತನೇ ಈ ದೇಶಕ್ಕೆ ಸಾಕ್ತಾರೆ. ಯಾವ ರಾಜಕಾರಣಿಗಳು ದೇಶ ಸಾಕ್ತಾ ಇಲ್ಲ. ರೈತ ಅನ್ನೋದು ದುಡ್ಡು ಕೊಟ್ಟರೆ ಇಡೀ ದೇಶದ ರಾಜಕಾರಣಿಗಳು ಊಟ ಮಾಡೋದು, ಇಲ್ಲ ಅವ್ರು ಎಷ್ಟು ಕೋಟಿ ದುಡ್ಡು ಮಾಡೋದು ಅವ್ರಿಗೆ ದುಡ್ಡು ತಿನ್ನೋಕ್ಕಾಗೋದಿಲ್ಲ. ಹಾಗಾಗಿ ರೈತರು ಯಾವತ್ತು ಎದುಗುಂದಬಾರ್ದು. ಈ ದೇಶಕ್ಕೆ ಈ ದೇಶ ನಡೆಸಿದ್ರೆ ಮುನ್ನಡೆಸಿದ್ರೆ ರೈತರು ಅಂತ ಎಲ್ಲ ರೈತರು ಭಾವನೆ ಇಟ್ಕೊಂಡು ಧೈರ್ಯವಾಗಿ ಬಂದಿದ್ದನ್ನ ಫೇಸ್ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಇದೇ ರೀತಿಯಲ್ಲಿ ಒಂದು ರಾಜಕೀಯ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥ ರಾಜಕಾರಣಿಗಳೇ ಎಲ್ಲೋ ಅಧಿಕಾರಿಗಳನ್ನ ಭ್ರಷ್ಟಾಚಾರವನ್ನಾಗಿ ಮಾಡ್ತಾ ಇದ್ದಾರೆ ಅನ್ನೋ ಒಂದು ವಿಚಾರ, ಇದಕ್ಕೆ ತಾವೇನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಖಂಡಿತ ಸತ್ಯ ಅಂತ ನನ್ನ ಮನಸ್ಸಿಗೆ. ಯಾಕೆಂದ್ರೆ ನೆನ್ನೆ ಮೊನ್ನೆ ಒಂದು 3-4 ಕೇಸ್ಗಳು ನೋಡಿದ್ವಿ ರಾಜಕಾರಣಿಗಳು ಅಲ್ಲ, 3-4 ಕೇಸ್ಗಳು ನೋಡಿದ್ವಿ. ಒಬ್ಬ ನಿಷ್ಠಾವಂತ ಅಧಿಕಾರಿ ಸಾಯುವಂಥ ಸಂದರ್ಭದಲ್ಲೂ ಮೀಡಿಯಾ ಮುಂದೆ ಹೋಗಿ ಹೇಳಿಸತ್ರು. ಇವತ್ತು ಅದು ಕ್ಲೀನ್ ಸೀಟ್ ಅಂತ ಕೊಡ್ತಿದ್ದಾರೆ ಅಂದಾಗ ಇದು ರಾಜಕಾರಣ ಎಷ್ಟರ ಮಟ್ಟಿಗೆ ಈ ರಾಜ್ಯದಲ್ಲಿ ನಡೀತಿದೆ ಅನ್ಕ ಇವೆಲ್ಲ ಕೈ ಹುಣ್ಣಿಗೆ ಕಂಡಿ ಬೇಡ. ಉತ್ತರ ನಮ್ಮಲ್ಲೇ ಇದೆ. ಭ್ರಷ್ಟ ರಾಜಕಾರಣಿಗಳು ಎಲ್ಲಿ ಮಟ್ಟ ನಮ್ಮನ್ನ ಆಳ್ತಾರೋ ಯಾರೇ ಇರ್ಬೋದು, ನಾನು ಅವ್ರಿಗೆ ಇರೋ ಅಂತ ಹೇಳಲ್ಲ, ಅಲ್ಲಿ ಮಟ್ಟ ಈ ತಾಲೂಕು ಈ ದೇಶ ಯಾವತ್ತೂ ಉದ್ಧಾರ ಆಗಲ್ಲ ಅಂತೇಳಿ ನನ್ನ ಅನಿಸಿಕೆ. ಓಕೆ, ಕೊನೆಯದಾಗಿ ತಮ್ಮ ಒಂದು ಆದರ್ಶ ಗುರುಗಳಾದ ಒಂದು ಯಡಿಯೂರಪ್ಪನವರಿಗೆ ತಾವು ಕೊನೆಯದಾಗಿ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್, ನಮ್ಮ ಒಂದು ಸೋಷಿಯಲ್ ಮೀಡಿಯಾ ಪರವಾಗಿ? ಎಲ್ಲ ಯಡಿಯೂರಪ್ಪನವರಿಗೆ ಹೇಳಬೇಕು ಅಂದರೆ ಅವ್ರಿಗೆ ಅವ್ರನ್ನ ಹೇಳೋಷ್ಟು ದೊಡ್ಡ ವ್ಯಕ್ತಿ ನಾನಲ್ಲ. ಯಾಕೆಂದರೆ ಆದರೂ ಅವ್ರ ಶಿಷ್ಯನಾಗಿ ಒಂದು ಮಾತು ಹೇಳ್ತೇನೆ, ದೇವರು ಅವರಿಗೆ ಒಳ್ಳೆ ಆರೋಗ್ಯ ಆಯಸ್ಸು ಕೊಡಲಿ, ಇನ್ನೂ ಬಡವರು ಹೆಚ್ಚು ಹೆಚ್ಚು ಕೆಲಸ ಮಾಡೋಂಥ ಶಕ್ತಿ ಕೊಡಲಿ. ಯಾಕೆಂದರೆ ದುಡ್ಡು ಯಾರು ಬೇಕಾದ್ರೂ ದುಡಿಬೋದು, ಬಡವ್ರಿಗೆ ಕೆಲಸ ಮಾಡ್ಕೊಳ್ಳೋಂಥ ಮನೋಭಾವ ಇರಬೇಕು. ಆ ಥರ ಮನೋಭಾವದ ಮನುಷ್ಯ ನಮಗನ್ಸಂಗೆ ಯಡಿಯೂರಪ್ಪನವರು, ಅವ್ರು ಯಾವ ಪಾರ್ಟಿಯಾಗಿರಲಿ ಎಲ್ಲರಿರಲಿ ಯಡಿಯೂರಪ್ಪನವರು. ಯಾಕೆಂದರೆ ಯಾವುದೇ ಜಾತಿ ಭೇದ ನೋಡಲಿಲ್ಲ, ಏನು BJP ಬಂದ್ಬಿಟ್ರೆ ಇಲ್ಲಿ ಕರ್ನಾಟಕ ಇರೋ ಸಾಬ್ರನ್ನೆಲ್ಲ ಪಾಕಿಸ್ತಾನ ಓಡಿಸ್ತಾರೆ ಅನ್ನೋದೊಂದು ಕಾಲ ಹಬ್ಬಿಸಿದ್ರು. ಆದರೆ ಯಡಿಯೂರಪ್ಪನವ್ರು ಬಂದಮೇಲೆ ಮುಸ್ಲಿಮ್ಸ್ಗೆ ಎಷ್ಟು ಜನಕ್ಕೆ ಉದ್ಧಾರ ಮಾಡಿದ್ರು, ಎಷ್ಟು ಜನಕ್ಕೆ ಅವಕಾಶಗಳು ಕೊಟ್ಟಿದ್ದಾರೆ. ಇವತ್ತು ಹಾಲಿ ಶಿಕಾರಿಪುರದಲ್ಲಿ 3 ಜನ ಮುನ್ಸಿಪಲ್ ಕೌನ್ಸಿಲರ್ ಇದ್ದಾರೆ, ಇದು ಇತಿಹಾಸ. ಹೋದಿನ ಪೀರಿಯಡಲ್ಲಿ ಮುನ್ಸಿಪಲ್ ಅಧ್ಯಕ್ಷರು ಮಾಡಿದೀವಿ ನಾವು, ಒಬ್ಬ ಲೇಡಿ ಮುಸ್ಲಿಂ ಲೇಡಿನ, ಇದು ಇತಿಹಾಸ. ಯಡಿಯೂರಪ್ಪನವ್ರ ಇತಿಹಾಸ ಇದು. ಯಾಕೆಂದ್ರೆ ಯಡಿಯೂರಪ್ಪನವ್ರು ಬಂದ್ರೆ ಸಾಬ್ರನ್ನೆಲ್ಲ ಓಡಿಸ್ಬಿಡ್ತಾರೆ, ಊರು ಬಿಟ್ಬಿಡ್ತಾರೆ ಅನ್ನೋದು ಕೆಟ್ಟ ಅಭಿಪ್ರಾಯನ ಹಬ್ಬಿಸಿದ್ರು. ಆ ಥರ ನಮ್ಮ ಯಡಿಯೂರಪ್ಪ ಸಾಹೇಬ್ ರಾತ್ರ ಎಲ್ಲ ಹಜ್ ಮೌನಕ್ಕೆ ದುಡ್ಡು ಕೊಟ್ಟರು. ಪ್ರತಿಯೊಂದು ಜಾತಿಯ ಜನಾಂಗದ ಮಠಗಳಿಗೆ ಯಾವುದೇ ಕುರುಬ ಇರ್ಬೋದು, ಲಿಂಗಾಯತ ಇರ್ಬೋದು,
ಅವ್ರ ಹತ್ರ ಜಾತಿ ಕುಲ ಗೋತ್ರ ಇಲ್ಲ, ಯಾರು ಬಡವ್ರು ಇದಾರೆ ಅಲ್ಲಿ ಯಡಿಯೂರಪ್ಪ ಇರ್ತಾನೆ ಅಂತ ತೋರಿಸ್ಬಿಟ್ಟಿದ್ದಾರೆ, ಹತ್ರ ಕೆಲಸ ಮಾಡಿದ್ದಾರೆ. ಅವ್ರಿಗೆ ದೇವ್ರು ಇನ್ನೂ ಹೆಚ್ಚು ಆಯಸ್ಸು ಆರೋಗ್ಯ ಕೊಡಲಿ ಅಂತ ಹೇಳಕ್ ಇಷ್ಟಪಡ್ತೇನೆ. ನಮ್ಮ ಒಂದು ದೇಶದ ಯುವ ಜನತೆಗಾಗಿರ್ಬೋದು, ನಿಮ್ಮ ಒಂದು ಕ್ಷೇತ್ರದ ಒಂದು ಯೂತ್ಸ್ಗಾಗಿರ್ಬೋದು, ಕೊನೆಯದಾಗಿ ಏನು ಹೇಳೋದಕ್ಕೆ ಇಷ್ಟಪಡ್ತೇನೆ? ಇವತ್ತಿನ ಯುವಜನತೆ, ಈ ರಾಜ್ಯದ ದೇಶದ ಯುವಜನತೆ, ಒಬ್ಬ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ಅವರೊಬ್ಬರು ಯುವಕರು ನೋಡಿ, ಅವರ ಗುಜರಾತ್ನಲ್ಲಿ ಕೆಲಸ ಮಾಡಿದ್ದಾರೆ, 3 ವರ್ಷ CM ಆಗಿ ವರ್ಕ್ ಮಾಡಿದ್ದಾರೆ. ಅಂಥ ಒಬ್ಬ ಮನುಷ್ಯನ್ನ ಈ ದೇಶದ ಪ್ರಧಾನಿ ಅಂತ ಹೇಳಿ ನಾಮಕರಣ ಮಾಡಿದ್ದಕ್ಕೆ ಇಡೀ ದೇಶದ ಯುವಕರು ಒಂದು ಸೈಡ್ ಕೊಚ್ಕೊಂಡು ಬಂದು ಇಟ್ಕೊಂಡು ಎಲೆಕ್ಷನ್ ಮಾಡಿದ್ದಕ್ಕೆ ಇವತ್ತಂತ ಇತಿಹಾಸ ಅಂತ ಕಾಂಗ್ರೆಸ್ ನಮ್ದು ಅಂತ ಹೇಳ್ತಾರೆ. ಸ್ವತಂತ್ರ ತಂದ್ಕೊಡೋಕ್ಕೋಸ್ಕರ ಎಲ್ಲ ಜನಾಂಗರು ಸೇರ್ಕೊಂಡು ಒಂದು ಕಾಂಗ್ರೆಸ್ ಕಟ್ಕೊಂಡಿದ್ರು, ನಮಗೆ ಗೊತ್ತಿದ್ದಂಗೆ. ಆದ್ರೆ ಈಗ ಇವರು ಬಿಂಬಿಸ್ಕೊಳೋದು ಕಾಂಗ್ರೆಸ್ಸೇ ದೇಶಕ್ಕೆ ಸ್ವತಂತ್ರ ತಂದುಕೊಟ್ಟಿದ್ದು ಅಂತ ಬಿಂಬಿಸ್ಕೊಂತಾರೆ. ಆದ್ರೆ ಅಂತ ಕಾಂಗ್ರೆಸ್ನ ನಿರ್ನಾಮ ಮಾಡಿ ವಿರೋಧ ಪಕ್ಷದ ಸ್ಥಾನವೂ ಸಿಗದಂಗೆ ಒಬ್ಬ ಯುವಕ ಇವತ್ತು ದೇಶದ ಪ್ರಧಾನಿ ಆಗ್ತಂತ ಅಂದಾಗ ಅಷ್ಟು ಯುವಕರು ಈ ದೇಶದ ಯುವಕರು BJP ಕಡೆ ಒಲವು ತೋರಿಸಿ ನರೇಂದ್ರ ಮೋದಿ ಅವ್ರನ್ನ ಪ್ರಧಾನಮಂತ್ರಿ ಮಾಡೋಕ್ಕೆ ಸಹಕಾರ ಮಾಡಿದ್ದಾರೆ. ಅಂಥ ಮಹಾನ್ ನಾಯಕ ನೋಡ್ರಿ, ಆ ಮನುಷ್ಯ ಏನೂ ಮಾಡಲಿಲ್ಲ. ಮೊನ್ನೆ ಅವರು ಹುಟ್ಟಿದ ದಿನಾಚರಣೆ ಅಂತಬೇಕಾದ್ರೆ ನಮಗೆಲ್ಲರಿಗೂ ಕರೆ ಕೊಟ್ಟರು, ದೇಶದ ಭಾರತೀಯ ಜನತಾ ಪಾರ್ಟಿ ಯುವಕರಿಗೆಲ್ಲ ಹುಟ್ಟಿದ ಹಬ್ಬ ಅಂತೇಳಿ ಯಾರು ಆಚರಣೆ ಮಾಡಬೇಡ್ರಿ, ಸೇವಾ ದಿನ ಅಂತೇಳಿ ಮಾಡ್ರಿ. ಇದು ಒಬ್ಬ ಮಹಾನ್ ನಾಯಕನ ಚಿಂತನೆ ಇದು, ಈ ದೇಶದ ಬಗ್ಗೆ ಒಂದು ಸೇವಾ ಅಂತ ಮಾಡ್ರಿ. ನೀವು ಹಾಸ್ಪಿಟ್ಲಿಗೆ ಹೋಗ್ತಿರೋ, ಹಣ್ಣು ಕೊಡ್ತಿರೋ, ಹಾಲು ಕೊಡ್ತಿರೋ, ಅದೊಂದು ಸೇವೆ ಇಲ್ಲ, ನಿಮ್ಮ ಏರಿಯಾದ ಕಸ ಹೊಡೆದು ಒಂದು ಸೇವೆ ಮಾಡಿ, ದೇಶ ಚೊಕ್ಕಡಕ್ಕೆ ಒಂದು ಅನುಕೂಲ ಆಗುತ್ತೆ ಅಂತೇಳಿ ಅಂಥ ಮನುಷ್ಯನ ಆದರ್ಶ ಈ ನಮ್ಮ ರಾಜ್ಯದಲ್ಲ ಇಡೀ ದೇಶದ ಯುವಕರು ಆತರ ಒಬ್ಬ ಮಹಾನ್ ನಾಯಕನ ಆದರ್ಶವಾಗಿ ಇಟ್ಕೊಂಡು ದೇಶನ ಕಟ್ಟಬೇಕು ಅಂತೇಳಿ. ತಾವು ಒಂದು ಈ ಸಮಾಜದಲ್ಲಿ ರಾಜಕಾರಣಿ ವ್ಯಕ್ತಿಯಾಗಿ ಬೇರೊಬ್ಬ ಒಂದು ಪಕ್ಷದ ಬೇರೆ ಪಕ್ಷದ ರಾಜಕಾರಣಿ ಆಗಿರ್ಬೋದು, ಯಾವುದೇ ಒಂದು ರಾಜಕಾರಣಿಗೆ ತಮ್ಮ ಕಡೆಯಿಂದ ಒಂದು ಸಲಹೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರ? ಪಾರ್ಟಿ ಎಲ್ಲ ಒಂದು ರಾಜಕೀಯ ಪಾರ್ಟಿ ಒಂದು ಇದು ಅಂದಾಗ ಎಲ್ಲ ರಾಜಕೀಯ ಪಾರ್ಟಿಗಳಿರ್ತವೆ. ನಾನು ಎಲ್ಲ ರಾಜಕೀಯ ಪಾರ್ಟಿಗಳಾಗಿರೋರಿಗೆ ನಮ್ಮ ಸ್ನೇಹಿತರು ಹೇಳೋದು ಇಷ್ಟನೇ, ಅವ್ರು ಯಾರೇ ಆಗಿರ್ಬೋದು, BJP ಲೀಡರ್ ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, JDS ಆಗಿರ್ಬೋದು, ಅವ್ರು ಒಳ್ಳೇದು ಮಾಡಿದಾಗ ಒಳ್ಳೇದು ಮಾಡಿದ್ರು ಅಂತ ಗುರ್ತು ಮಾಡ್ಕೊಳ್ಳೋ ಅಂತ ಕೆಲಸ ನೀವು ಮಾಡಿ ಸಮರ್ಥನೆ ಮಾಡ್ಕೊಳ್ರಿ. ಒಳ್ಳೇದು ಮಾಡ್ದಾ ಯಡಿಯೂರಪ್ಪ, ಒಳ್ಳೇದು ಮಾಡ್ದಾ ಸಮರ್ಥನೆ ಮಾಡ್ಕೊಳ್ರಿ. ಇವತ್ತು ಸಿದ್ದರಾಮಯ್ಯ ಒಳ್ಳೇದು ಮಾಡಿದಾರೆ, ದೇಶದ ಬಡವರಿಗೆ ಒಳ್ಳೇದು ಮಾಡ್ದಾ ಸಮರ್ಥನೆ ನಾವು ಮಾಡ್ಕೊಂತೇವೆ. ನೀವು ದ್ವೇಷ ಮಾಡೋಕ್ಕಾಗಿ ಯಡಿಯೂರಪ್ಪನ ದಿವಸಕ್ಕೆ ಹೋಗ್ಬೇಡ್ರಿ, ಅವ್ರು ಮಾಡಿರೋ ಒಳ್ಳೆ ಕೆಲಸ ನೆನೆಸ್ಕೊಳ್ರಿ. ಅದು ನಮ್ಮ ದಿನನಿತ್ಯದ ಕರ್ತವ್ಯ. ಅದು ಒಬ್ಬ ದೇಶದ ನಾನೊಬ್ಬ ನಗರದ ಪ್ರಜೆಯಾಗಿ ಈ ನಗರಕ್ಕೆ ಯಾರಾದರೂ ಒಳ್ಳೇದು ಮಾಡ್ರಿ, ಅದು ಯಾವುದೇ ಪಾಠ ಇರ್ಬೋದು, ನನ್ನ ಕೈಯಿಂದ ಮಾಡೋಕ್ಕಾಗಿಲ್ಲ, ಅದು ನಂದೊಂದು ಸ್ವಭಾವ. ನನ್ನ ಕೈಯಿಂದ ಏನೋ ಅವ್ನಿಗೆ ಒಳ್ಳೇದು ಮಾಡೋಕ್ಕಾಗಿಲ್ಲ, ಯಾರು ಒಳ್ಳೇದು ಮಾಡಿದ್ರೆ ಸಭಾಸ್ ನನ್ನ ಕಡೆಯಿಂದ ನೀವು ಕೆಲಸ ಆಯ್ತಲ್ಲ ಬಾರ್ ಕಡೆಯಿಂದ ಅಂದರೆ ಒಳ್ಳೇದಾಗಲಿ ಅಂತ ಹೇಳೋದು. ಆ ಥರ ಮನೋಭಾವನ ಎಲ್ಲ ರಾಜಕೀಯ ಪಾರ್ಟಿಗಳು ಬೆಳೆಸ್ಕೋಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ. ನಮ್ಮ ಒಂದು ರಾಜಕೀಯ ಜೀವನ ನಮ್ಮ ಒಂದು ಮುಂದೆ ಹಂಚೋಡೋದಕ್ಕೆ ನಮ್ಮ ಸೋಷಿಯಲ್ ಮೀಡಿಯಾ ಪರವಾಗಿ ಹಾರ್ದಿಕ ಧನ್ಯವಾದಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಧನ್ಯವಾದಗಳು. ತಾವು ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಒಂದು ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಮುನ್ಸಿಪಲ್ ಸದಸ್ಯರಾದಂತಹ ಸನ್ಮಾನ್ಯ ಶ್ರೀ TS ಮೋಹನ್ ಅವರು ಆಡಿದ ಮಾತುಗಳನ್ನು, ಇವರದ ಇನ್ನಷ್ಟು ರಾಜಕೀಯದ ಜೀವನವನ್ನು, ನಂತರ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ನೋಡಲು ಹಿಂದೆ ಲಾಗಿನ್ ಮಾಡಿ www.politiciansinindia.com. ಧನ್ಯವಾದಗಳು ಸರ್. ಥ್ಯಾಂಕ್ ಯು.